ನಾಳೆ ಅಂದರೆ ಶನಿವಾರದ ದಿನ ಮಾರ್ಚ್ 7ನೆಯ ತಾರೀಕು ಶಕ್ತಿಶಾಲಿಯಾದಂತಹ ಶನಿ ತ್ರಯೋದಶಿ ದಿನ ಬಂದಿದೆ. ಈ ದಿನದಂದು ನೀವು ಏನಾದರೂ ಈ ಒಂದು ಮಂತ್ರವನ್ನು ಪಠಿಸಿಕೊಂಡು ಈ ಚಿಕ್ಕ ಕೆಲಸವನ್ನು ಮಾಡಿದ್ದೆ ಆದಲ್ಲಿ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಶನೇಶ್ವರನ ದೋಷಗಳು ಎಲ್ಲವೂ ಕಳೆಯುತ್ತೆ. ಶನಿ ದೋಷಗಳಿದ್ದರೆ ಶನಿ ಏನಾದರೂ ನಿಮ್ಮ ಮೇಲೆ ಕೃಪಾದೃಷ್ಟಿಯನ್ನು ತೋರಬೇಕು, ನಿಮ್ಮ ಮೇಲಿರ್ತಕ್ಕಂತಹ ಎಲ್ಲ ದೋಷಗಳು ಕಳಿಬೇಕಂದರೆ, ಶನಿ ಶಾಂತಿ ಆಗಬೇಕಂದ್ರೆ ನೀವು ಈ ಕೆಲಸವನ್ನು ತಪ್ಪದೇ ಮಾಡಲೇಬೇಕು. ಎಷ್ಟೋ ಜನಕ್ಕೆ ಹೋಮ ಹವನಗಳನ್ನು ಮಾಡಿಸೋದಕ್ಕೆ ಶಕ್ತಿ ಕೂಡ ಇರೋದಿಲ್ಲ. ಅಂತಹವರು ಮನೆಯಲ್ಲಿ ಸುಲಭವಾಗಿ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಈ ಚಿಕ್ಕ ಕೆಲಸವನ್ನು ಮಾಡಿದರೆ ಶನಿ ಶಾಂತಿ ಅನ್ನೋದು ಆಗುತ್ತೆ. ನಾಳೆ ಶನಿ ತ್ರಯೋದಶಿ ಇರೋದ್ರಿಂದ ಶನೇಶ್ವರನಿಗೆ ಬಹಳ ಇಷ್ಟವಾಗುವಂತಹ ದಿನ ಆಗಿರೋದ್ರಿಂದ ನೀವು ಈ ಕೆಲಸವನ್ನು ಮಾಡಲೇಬೇಕು. ಇದು ಯಾವ ಕೆಲಸ, ಯಾವ ಮಂತ್ರವನ್ನು ಹೇಳಿದರೆ ಶನಿ ಶಾಂತಿ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ ನಮ್ಮ ದೇಗುಲದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದರೆ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಶನಿವಾರ ಅಂದ್ರೇ ಶನೇಶ್ವರನ ದಿನ, ಅಂತಹ ವಿಶೇಷವಾದಂತಹ ಪರಮ ಪವಿತ್ರವಾದಂತಹ ದಿನ ನಾಳೆ ಆಗಿದೆ. ಅದರಲ್ಲೂ ಶನಿ ತ್ರಯೋದಶಿ ದಿನ ನಾಳೆ ಬಂದಿರೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಾಧಾರಣ ಪೂಜೆಗಳನ್ನ ಮಾಡ್ತೀರಾ ಅದೇ ರೀತಿ ಪೂಜೆ ಪುನಸ್ಕಾರವನ್ನು ಮಾಡಬೇಕು. ಅದರ ಜೊತೆಗೆ ಈ ಒಂದು ಮಂತ್ರವನ್ನು ತಪ್ಪದೇ ಹೇಳಬೇಕು. ಈ ಮಂತ್ರ ಏನಪ್ಪ ಅಂದರೆ ಶ್ರೀ ಶನಿ ಗಾಯತ್ರಿ ಮಂತ್ರ ಅಂತ ಇದನ್ನು ಕರೀತಾರೆ. ಇದನ್ನು ನಾಳೆಯ ದಿನ ನೀವೇನಾದರೂ ಹೇಳಿದ್ರೆ ವಿಶೇಷವಾದ ಶುಭ ಫಲಗಳನ್ನು ನೀವು ಪಡಿಬಹುದು. ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಓಂ ಶನೇಶ್ವರಾಯ ವಿದ್ಮಹಿ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂಡ ಪ್ರಚೋದಯಾತ್. ಓಂ ಶನೇಶ್ವರಾಯ ವಿದ್ಮಹಿ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂಡ ಪ್ರಚೋದಯಾತ್. ಈ ಮಂತ್ರವನ್ನು ನೀವು ಸಾಧ್ಯವಾದರೆ 3 ಬಾರಿ ಹೇಳಿ, 21 ಬಾರಿ ಹೇಳಿ, ಅಥವಾ 108 ಬಾರಿ ಹೇಳಬಹುದು. ಈ ರೀತಿಯಾಗಿ ನೀವು ಪೂಜೆಯೆಲ್ಲ ಆದ ಮೇಲೆ ಶನೇಶ್ವರನಿಗೆ ಕೈಯನ್ನು ಮುಗಿಯುತ್ತಾ ನಮಗಿರ್ತಕ್ಕಂತಹ ಎಲ್ಲ ದೋಷಗಳನ್ನು ಕಳಿಬೇಕು ತಂದೆ ನೀನು, ಇವತ್ತು ಭಗವಂತ ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ, ನನ್ನ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ನನಗಿರ್ತಕ್ಕಂತಹ ಅಡೆತಡೆಗಳನ್ನ ನೀನು ಕಳಿಬೇಕು, ನಮಗಿರ್ತಕ್ಕಂತಹ ಸಮಸ್ಯೆಗಳಿಂದ ನಾವು ಹೊರಬರಬೇಕು, ನಿನ್ನ ಕೃಪಾದೃಷ್ಟಿ ಅನ್ನೋದು ಶನಿ ಪರಮಾತ್ಮ ನಿನ್ನ ಕೃಪಾದೃಷ್ಟಿ ನಮ್ಮ ಜೀವನದ ಮೇಲೆ ಆಗಬೇಕು, ನಮ್ಮ ಮೇಲೆ ಕರುಣೆ ಅನ್ನೋದನ್ನು ತೋರುವಂತಹ ನಮಗಿರ್ತಕ್ಕಂತಹ ಉದ್ಯೋಗ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಮನೆಯಲ್ಲಿ ಅಭಿವೃದ್ಧಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ನಾವೆಲ್ಲರೂ ನಮ್ಮ ಕುಟುಂಬ ಸದಸ್ಯರು ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ನೀವು ಶನಿ ಗಾಯತ್ರಿ ಮಂತ್ರವನ್ನು ಹೇಳಿ ನೋಡಿ, ಅದ್ಭುತವಾದಂತಹ ಫಲ ಸಿಗುತ್ತೆ. ಇದರ ಜೊತೆ ಏನಪ್ಪ ಕೆಲಸ ಮಾಡಬೇಕು, ಬರೀ ಮಂತ್ರ ಹೇಳಿಬಿಟ್ರೆ ಸಾಕಾ ಶನಿ ಶಾಂತಿ ಅನ್ನೋದಾಗುತ್ತಾ, ಶನೇಶ್ವರನ ಕೃಪೆ ಸಿಗುತ್ತಾ ಅನ್ನೋದಾದರೆ ಇಲ್ಲ. ಇದರ ಜೊತೆಗೆ ಮತ್ತೊಂದು ವಿಶೇಷವಾದಂತಹ ಚಿಕ್ಕ ಕೆಲಸವನ್ನು ಮಾಡಬೇಕಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ನಾಳೆ ಯಾವುದೇ ಅಡುಗೆ ಮಾಡಲಿ, ಆ ಅಡುಗೆಯಲ್ಲಿ ಒಂದು ಹೊತ್ತಿನ ಊಟವನ್ನು ಯಾರಿಗಾದರೂ ಬಡವರಿಗೆ ಅಥವಾ ಪಕ್ಷಿ ಪ್ರಾಣಿಗಳಿಗೆ ಇಡಬೇಕಾಗುತ್ತೆ. ಇದನ್ನು ಮಾಡಿ ನೋಡಿ, ಶನಿ ಶಾಂತಿ ಆಗುವುದು ಖಚಿತ. ಶನೇಶ್ವರನ ಕೃಪೆ ಸಿಕ್ತು ಅಂದರೆ ಅದ್ಭುತವಾದಂತಹ ಫಲ ಸಿಗುತ್ತೆ. ಜೀವನದಲ್ಲಿ ಮುನ್ನುಗ್ಗಿ ಯಶಸ್ಸನ್ನು ಸಾಧಿಸೋದಕ್ಕೆ ಶನೀಶ್ವರನ ಕೃಪೆ ಅನ್ನೋದು ಬೇಕು. ಆದ್ದರಿಂದ ನಾಳೆಯ ದಿನ ಶನಿ ತ್ರಯೋದಶಿ ಇರೋದ್ರಿಂದ ಶನಿ ಭಗವಂತನ ಶನಿ ಪರಮಾತ್ಮನ ಒಂದು ಅನುಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕು, ಶನಿ ಗಾಯತ್ರಿ ಮಂತ್ರವನ್ನು ನೀವು ಭಕ್ತಿಯಿಂದ 3 ಬಾರಿ ಪಠಿಸಬೇಕು. ಸಾಧ್ಯವಾದರೆ 21 ಬಾರಿ, ಇನ್ನೂ ಸಾಧ್ಯವಾದರೆ 108 ಬಾರಿ ಪಠಿಸಿದರೆ ಬಹಳನೇ ಒಳ್ಳೆಯದು. ಓಂ ಶನೇಶ್ವರಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂಡ ಪ್ರಚೋದಯಾತ್. ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ನೋಟ್ ಮಾಡಿಟ್ಕೊಂಡು ನಾಳೆಯ ದಿನ ಪಠಿಸಬೇಕು. ಇದರ ಜೊತೆ ಏನು ಮಾಡಬೇಕು, ನೀವು ಬೆಳಿಗ್ಗೆ ಮಾಡಿರ್ತಕ್ಕಂತಹ ಯಾವುದಾದ್ರೂ ಅಡುಗೆ, ನೀವು ಮಾಡಿರ್ತಕ್ಕಂತಹ ಅಡುಗೆಯಲ್ಲಿ ಸ್ವಲ್ಪ ಅಡುಗೆಯನ್ನು ಯಾವುದಾದ್ರೂ ಬಡವರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಮನೆ ಮುಂದೆ ನಿಮ್ಮ ಕಾಂಪೌಂಡ್ ಮೇಲೆ ಇಟ್ಟರು ಕೂಡ ಆಗುತ್ತೆ. ಪ್ರಾಣಿ ಪಕ್ಷಿಗಳು ಬಂದು ಅದನ್ನು ತಿಂದರೆ ಶನಿ ಶಾಂತಿ ಅನ್ನೋದಾಗುತ್ತೆ. ಶನಿ ತ್ರಯೋದಶಿ ಇದೆ, ನಿಮಗಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಕಳಿಬೇಕು, ಶನಿ ದೋಷಗಳು ಕಳಿಬೇಕು ಅನ್ನೋದಾದರೆ ನಾಳೆ ಶನಿ ತ್ರಯೋದಶಿ ಇದೆ, ಬಹಳ ವಿಶೇಷವಾದ ಶಕ್ತಿಶಾಲಿಯಾದಂತಹ ದಿನ. ನಾಳೆ ಈ ಒಂದು ಕೆಲಸವನ್ನು ಮಾಡಿ ನೋಡಿ, ಅದ್ಭುತವಾದಂತಹ ಶುಭಯೋಗಗಳನ್ನು ಶನಿ ಭಗವಂತ ಕರುಣಿಸ್ತಾನೆ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಓಂ ಶನೇಶ್ವರಾಯ ನಮಃ ಅಂತ ಬರೆದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ಎಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯನ ಕರುಣಿಸ್ತೇನೆ ಅಂತ ಹೇಳ್ತಾ ಈ ವಿಶೇಷವಾದ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.